ಟಾಟಾ ಮಾರ್ಕೋಪೋಲೊ ಕಂಪನಿಯ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯ ತಿಕ್ಕಾಟ ಮತ್ತೆ ಮುಂದುವರೆದಿದೆ. ಇನ್ನು ಆಡಳಿತ ಮಂಡಳಿ ಇದೀಗ ಮುಚ್ಚಳಿಕೆ ಪತ್ರಕ್ಕೆ ಸಹಿ ಮಾಡಿ ಕಂಪನಿಯ ಕೆಲಸಕ್ಕೆ ಹಾಜರಾಗುವಂತೆ ಪಟ್ಟು ಹಿಡಿದಿದ್ದರಿಂದ ಕಾರ್ಮಿಕರು ಟಾಟಾ ಮಾರ್ಕೋಪೋಲೊ ಕಂಪನಿಯ ಎದುರು ಕಾಯ್ದು ನಿಂತ ದೃಶ್ಯಗಳು ಕಂಡುಬಂತು. ಇನ್ನು ಕೆಲಸಕ್ಕೆ ಹಾಜರಾಗಲು ಕಾರ್ಮಿಕರು ಆಗಮಿಸಿದ್ದರೂ ಸಹ ಟಾಟಾ ಮಾರ್ಕೋಪೋಲೊ ಕಂಪನಿ ಅವರಿಗೆ ಮುಚ್ಚಳಿಕೆ ಪತ್ರಕ್ಕೆ ಸಹಿ ಮಾಡುವಂತೆ ಪಟ್ಟು ಹಿಡಿದಿದೆ. ಆದರೆ ಕಾರ್ಮಿಕರು ಇದಕ್ಕೆ ಒಪ್ಪದೆ ಟಾಟಾ ಮಾರ್ಕೋಪೋಲೊ ಕಂಪನಿಯ ಎದುರು ಮಳೆಯ ಮಧ್ಯೆಯೇ ಕಾಯ್ದು ನಿಂತ ದೃಶ್ಯಗಳು ಕಂಡುಬಂತು. ಯೂನಿಯನ್ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ, ಸಡನ್ಲಿ ಈ ತರ ಮಾಡ್ತಾ ಇದ್ರ, ಇದು ಕಾರ್ಮಿಕ ಬಾಂಧವ್ಯ ಕೆಡಿಸ್ತಾ ಇದೆ. ದಯವಿಟ್ಟು ಎಲ್ಲ ಕಾರ್ಮಿಕರನ್ನ ಒಳಗೆ ತಗೋಬೇಕು, ಎಲ್ಲ ಕಾರ್ಮಿಕರನ್ನ ಹಿಡ್ರಿ, ಎಲ್ಲ ಕಾರ್ಮಿಕರಿಗೆ ಒಳಗೆ ತೋಲೇಬೇಕು. ಸಡನ್ಲಿ ಆಗಿ ಈಗ ಅಂಡರ್ಟೇಕಿಂಗ್ ಮಾಡ್ಬಿಟ್ಟು ಯಾವುದೇ